26 ವರ್ಷದ ಹರ್ಷ ಅನ್ನೋ ವ್ಯಕ್ತಿಯನ್ನ ಕೊಲೆ ಮಾಡಿರುವಂಥದ್ದು ಖಂಡನೀಯ. ಈಗಾಗಲೇ ನಮ್ಮ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅಪರಾಧಿಗಳನ್ನು ಆದಷ್ಟು ಬೇಗ ಬಂಧಿಸ್ತೇವೆ ಅಂಥೇಳಿ. ಈ ರೀತಿಯ ಘಟನೆಗಳು ರಾಜ್ಯದ ಯಾವುದೇ ಭಾಗದಲ್ಲಿ ನಡೆದಿರುವ ಅದು ಖಂಡನೀಯ. ಯಾವ ರೀತಿ ಗೂಂಡಾಗಿರಿ ಮಾಡಿ ಕೊಲೆಯಲ್ಲಿ ನಿರತರಾಗಿದ್ದಾರೋ ಅವರಿಗೆ ತಕ್ಕ ಶಿಕ್ಷೆ ಆದಾಗ ಈ ರೀತಿ ಘಟನೆಗಳು ಮರುಕಳಿಸೋದು ನಿಲ್ಲುತ್ತೆ. ಆ ಕೆಲಸವನ್ನು ನಮ್ಮ ಗೃಹ ಸಚಿವರು ನಮ್ಮ ಸರ್ಕಾರ ಮಾಡುತ್ತೆ ಅನ್ನೋ ಭರವಸೆಯನ್ನು ಕೊಡ್ತೇನೆ. ಮತ್ತು ಆ ಕುಟುಂಬ ಸದಸ್ಯರಿಗೆ ಈ ನೋವನ್ನು ಸಹಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ.